ಅಜ್ಞಾನವೆಂಬೋ ಖಡ್ಗ ಪಿಡಿದು, ಅಜ್ಞಾನವೆಂಬೋ ಕುರಿಯ ಕಡಿದು, ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು ಅಂತ ಯಾರು ಪ್ರಾಜ್ಞರು ಹೇಳ್ತಾರೆ. ಎಷ್ಟು ಸೊಗಸಾಗಿದೆ. ನಮಸ್ತೆ ಆತ್ಮೀಯರೇ, ಯೋಗ್ಲೆಟ್ಸ್ ಮಾಲಿಕೆಯ 4ನೆಯ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಚತುರೋಪಾಯಗಳ ಬಗ್ಗೆ ತಿಳ್ಕೊಂಡವು. ಇಂದಿನ ಈ ಸಂಚಿಕೆಯಲ್ಲಿ ಸಪ್ತಯಾಗಗಳು, ಇದರ ಬಗ್ಗೆ ತಿಳಿಯ ಬಯಸೋಣ. ನಮ್ಮ ಪ್ರಾಚೀನ ಋಷಿಮುನಿಗಳು ತಮ್ಮ ತಮ್ಮ ಆತ್ಮೋದ್ಧಾರಕ್ಕಾಗಿ ಅನೇಕ ಯಜ್ಞಯಾಗಾದಿಗಳ ಆಚರಣೆಗಳನ್ನು ಮಾಡ್ತಾ ಇದ್ರು. ಅಂತಹ ಯಾಗಗಳಲ್ಲಿ ಪ್ರಮುಖವಾದ ಯಾಗಗಳು ಅಂತಂದರೆ ಈ ಸಪ್ತಯಾಗಗಳು, ಅಜಯಾಗ, ಗಜಯಾಗ, ಅಶ್ವಮೇಧಯಾಗ, ಸೋಮಯಾಗ, ಮಹಿಷಿಯಾಗ, ಸರ್ಪಯಾಗ ಮತ್ತು ಕುಕ್ಕುಟಯಾಗ. ಇವೇ ಆ ಸಪ್ತ ಯಾಗಗಳು. ಅವುಗಳ ಮೇಲೆ ನಾನೊಂದು ಸಣ್ಣ ಕವನವನ್ನು ಬರೆದಿದ್ದೇನೆ. ಈಗ ನಾನು ಅದನ್ನು ನಿಮ್ಮ ಮುಂದೆ ವಾಚಿಸಿ ಆ ನಂತರ ಒಂದೊಂದಾಗಿ ಅದನ್ನು ವಿವರವಾಗಿ ಅರ್ಥೈಸ್ತಾ ನಾನು ವಿವರಿಸ್ತೇನೆ. ಕವನದ ಶೀರ್ಷಿಕೆ ಮನೋಜನ್ಯ ಸಪ್ತಯಾಗಗಳು. ಮನದೊಳಗಿಹ ಹಿಂಸೆಯನ್ನು ತೊರೆಯುವ ಮಾರ್ಗವಿಹುದು, ಚಿತ್ತದೊಳಗಿಹ ಕಲ್ಮಶಂಗಳಿಂಗೆ ಯಾಗದಿಂ ಶುದ್ಧವಪ್ಪುದು. ಮನದೊಳಗಿಹ ಹಿಂಸೆಯನ್ನು ತೊರೆಯುವ ಮಾರ್ಗವಿಹುದು, ಚಿತ್ತದೊಳಗಿಹ ಕಲ್ಮಶಂಗಳಿಂಗೆ ಯಾಗದಿಂ ಶುದ್ಧವಪ್ಪುದು. ಜವ್ವನ ಸ್ವರ್ಕಿನಿಂ ಇಹಭಜಯಾಗದಿ ಬಲಿಯಪ್ಪುದಜನೋಪಾದಿಹ ಮನವಾತ್ಮಾಗ್ನಿಂ ಗರ್ಪಿಸಲು ಅಜೇಯಬಹುದು. ಜನ್ಮವಿತ್ತವರ ಸಲುಹದಲಕ್ಷಿಸಿಪ ಮದದಿಂ ಮೆರವ ಕರಿಯಂತಿಪ್ಪ ಮನಕೆ ಕಡಿವಾಣದಿಂ ಕಟ್ಟಲು ಗಜಯಾಗದಿಂ ಸುಖಪ್ರಾಪ್ತಂ ತುರುಗವೇಗದಿಂ ಮನವ ಬಿಡೆ ಸಂಘರ್ಷದವಗಡವಪ್ಪುದು. ಅಶ್ವಮೇಧ ಯಾಗದಿ ಚಿತ್ತಾತ್ಮಂ ಗರ್ಪಿಸಲು ದೇಹ ತಣಿವ ಒಪ್ಪುದು. ತಮದಂಧಕಾರದ ಸೋಮಂ ಮನವ ಪೊಕ್ಕು ಕಾಡುತ್ತಿರಲು ಸೋಮಯಾಗದೊಲಾತ್ಮಂಗೆ ಜ್ಞಾನಾಗ್ನಿ ಸ್ಪರ್ಶದಿ ಸುಜ್ಞಾನಂ. ಜಡದುದಾಸೀನ ಲಕ್ಷದಿ ಮದದಿ ಮನವ ಪೊಕ್ಕಿಹ ಕೋಣನಂ ಮಹಿಷಿಯಾಗದಿ ಪಿಡಿದೊಗೆದಾತ್ಮಂಗರ್ಪಿಸಲು ಬಲಂ. ಅರಿಷಡ್ವರ್ಗದಿಂದುರಗ ಚಿತ್ತಂ ಚಂಚಲಂ ಸರ್ಪಯಾಗ್ನಿಯಂ ಆತ್ಮನಂ ತಲುಪುವುದರಿಂದಂ ಮನವಪ್ಪುದು ನಿರ್ಮಲ ಚಿತ್ತಂ. ತಮದೊಳಿಂ ಅನ್ಯರ ನಂಗಿಸುತ ಕುಪ್ಪೆಯೊಳಿಹ ತಿರಸ ನರಸುವ ಕುಕ್ಕುಟವಪ್ಪ ಮನಕೆ ಕುಕ್ಕುಟಯಾಗದಿ ಪರಿಶುದ್ಧವಪ್ಪುದು. ಇದಾಗಿತ್ತು ಸಪ್ತಯಾಗಗಳ ಮೇಲಿನ ಒಂದು ಪುಟ್ಟ ಕವನ. ಈಗ ನಾವು ನಮ್ಮ ಕಸ್ತೂರಿ ಕನ್ನಡದಲ್ಲಿ ಇದರ ಸಾರಾಂಶವನ್ನು, ತಾತ್ಪರ್ಯವನ್ನು ತಿಳ್ಕೊಳ್ಳೋಣ. ನಮ್ಮ ಪ್ರಾಚೀನರ ಪ್ರತಿಯೊಂದು ಯೋಗಾಚರಣೆಗಳು ಇಹಾರ್ಥ ಮತ್ತು ಪರಾರ್ಥಗಳಿಂದ ಕೂಡಿದ್ದು ನಿಗೂಢ ಪಜಲ್ಸಿನ ಹಾಗೆ ಇರ್ತಾ ಇದ್ವು. ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ಅಜಯಾಗ. ಅಜ ಅಂದರೆ ಆಡು ಅಥವಾ ಮೇಕೆ ಅಂತ ಅರ್ಥ. ನಮ್ಮ ಮಕ್ಕಳು ಹದಿಹರಿಯದ ವಯಸ್ಸಿನಲ್ಲಿ ಆ ಯೌವ್ವನದ ಸೊಕ್ಕಿನಲ್ಲಿ ಹಾರ್ಮೋನಿಯಲ್ ಇಂಬ್ಯಾಲೆನ್ಸಿಂದ ಅವರ ಪ್ರವರ್ತನೆಗಳು ಮೇಕೆಯ ಹಾಗೆ ಸೊಕ್ಕಿನಿಂದ ಕೂಡಿರ್ತವೆ. ಇಲ್ಲಿ ಬಲಿ ಕೊಡಬೇಕಾದ್ದು ಆಡನ್ನಲ್ಲ, ಮೇಕೆಯನ್ನಲ್ಲ, ಮನಸ್ಸಿಗೆ ಬರತಕ್ಕಂಥ ಚಾಂಚಲ್ಯ, ದುರ್ಪ್ರವರ್ತನೆ, ದುಷ್ಟ ಪ್ರವರ್ತನೆಗಳೆಂಬ ಆ ಸೊಕ್ಕಿನ ಪ್ರಾಣಿಜನ್ಯ ಗುಣವನ್ನು ಆತ್ಮನೆಂಬ ಅಗ್ನಿ ಪುರುಷನಿಗೆ ಆಹುತಿ ಕೊಟ್ಟರೆ ಅಜಯಾಗ ಮಾಡ್ದಂಗಾಯಿತು. ನೋಡಿ, ಬದುಕಿನಲ್ಲಿ ಅಜೇಯರಾಗಬೇಕಾದ್ರೆ ಅಜಯಾಗ ಬಹಳ ಮುಖ್ಯ. ಇನ್ನು ಎರಡನೆಯದು ಗಜಯಾಗ. ಮದವೇರಿದ ಆನೆಯೊಂದು ತನ್ನನ್ನು ಸಾಕಿ ಸಲುಹಿದ ಮಾಹುತನನ್ನೇ ಸೊಂಡಲಿಂದ ಎತ್ತಿ ಎಸೆದು ಕಾಲಿಂದ ತೊಳೆದು ಸಾಯಿಸುವಂತೆ ನಮ್ಮಲ್ಲಿ ಕೆಲವರು ಧನಮದ, ಅಧಿಕಾರಮದ, ರೂಪಮದ, ಯೌವ್ವನದ ಮದಗಳಿಂದ ತನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದವರನ್ನೇ
ದೂರ ಮಾಡಿ ನಿರ್ಲಕ್ಷಿಸಿ ಉಪೇಕ್ಷಿಸಿ ಅವರನ್ನು ಹೊಡೆದು ಹಿಂಸಿಸಿ ಅವರನ್ನು ಅನಾಥಾಶ್ರಮಗಳಿಗೆ ಅಟ್ಟುವುದನ್ನು ನಾವು ನೋಡಿದ್ದೇವೆ. ಇವರಿಗೂ ಮದಾ ಬಂದಂಥ ಆನೆಗಳಿಗೂ ಏನಾದರೂ ವ್ಯತ್ಯಾಸ ಇದೆಯೇ? ಇಲ್ಲಿ ಗಜಯಾಗ ಅಂತಂದರೆ ಆನೆಯನ್ನು ಬಲಿ ಕೊಡ್ತಕ್ಕಂಥದ್ದಲ್ಲ, ಬಂಧುಗಳನ್ನು ಹಿತೈಷಿಗಳನ್ನು ಆಪತ್ಕಾಲದಲ್ಲಿ ಆದವರನ್ನು ನಿರ್ಲಕ್ಷಿಸುವ ಉಪೇಕ್ಷಿಸುವ ಕಡೆಗಣಿಸುವ ಈ ಮದದಾನೆಯಂತಹ ಮನಸ್ಸನ್ನು ನಾವು ಜ್ಞಾನಾಗ್ನಿಗೆ ಬಲಿ ಕೊಟ್ಟರೆ ಗಜಯಾಗ ಆಗ್ತದೆ. ಇನ್ನು ಮೂರನೇದು ಅಶ್ವಮೇಧ ಯಾಗ. ಅಶ್ವ ಅಂತಂದರೆ ಶಕ್ತಿ ಮತ್ತು ವೇಗದ ಸಂಕೇತ. ಯಾವುದೇ ವೇಗವನ್ನು ನಾವು ಅಶ್ವಶಕ್ತಿಗೆ ಹೋಲಿಸ್ತೇವೆ. ಹಿಂದೆ ಶ್ರೀರಾಮಚಂದ್ರ ಪ್ರಭುಗಳು ಧರ್ಮರಾಯರು ಕೂಡ ಈ ಅಶ್ವಮೇಧ ಯಾಗವನ್ನು ಆಚರಿಸಿದ್ರು ಮಾಡಿಸಿದ್ರು ಅಂತ ನಾವು ಕೇಳಿದ್ದೇವೆ. ನಾವು ಕೂಡ ಆಚರಿಸುವಂಥದ್ದೇ ಈ ಅಶ್ವಮೇಧ ಯಾಗ. ಹೇಗೆ? ಲಂಗು ಲಗಾಮಿಲ್ಲದೆ ಓಡುವ ನಮ್ಮ ಮನಸ್ಸೆಂಬ ಕುದುರೆಯನ್ನು ಅದಕ್ಕೆ ಕಡಿವಾಣ ಹಾಕುವುದೇ ಅಶ್ವಮೇಧ ಯಾಗ. ದೇರ್ ಇಸ್ ಎ ಸೇಯಿಂಗ್, ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್. ಅಂದರೆ ವೇಗ ಮಜಾ ಕೊಡ್ಬೋದು, ಅದು ಸಾವಿಗೆ ನಾಂದಿ ಅಂತ. ಆತುರದ ಮನಸ್ಸು, ಕಾತುರದ ಮನಸ್ಸು, ವೇಗದ ಮನಸ್ಸು ಅಪಘಾತಗಳಿಗೆ, ಅನಾಹುತಗಳಿಗೆ, ಡೈವೋರ್ಸ್ಗಳಿಗೆ ಕಾರಣ. ಇಂತಹ ವೇಗದ ಮನಸ್ಸನ್ನು, ಕಾತುರದ ಮನಸ್ಸನ್ನು, ಆತುರದ ಮನಸ್ಸನ್ನು ಜ್ಞಾನಾಗ್ನಿಗೆ ಬಲಿ ಕೊಟ್ಟರೆ ಅಶ್ವಮೇಧ ಯಾಗ ಆಗ್ತದೆ. ಅಶ್ವಮೇಧ ಯಾಗ ಅಂತಂದರೆ ಕುದುರೆಯನ್ನು ಬಲಿ ಕೊಡ್ತಕ್ಕಂಥದ್ದಲ್ಲ, ವೇಗದ ಮನಸ್ಸನ್ನು ಜ್ಞಾನಾಗ್ನಿಗೆ ಬಲಿ ಕೊಡೋ ಅನ್ನೋದು ನಮ್ಮ ಪ್ರಾಚೀನರ ಅಭಿಪ್ರಾಯವಾಗಿತ್ತು. ಇನ್ನು ಯಾಗಗಳಲ್ಲಿ ನಾಲ್ಕನೇ ಯಾಗ ಸೋಮಯಾಗ. ಸೋಮ ಅಂದರೆ ಕುರಿ, ಬಕರ. ಕುರಿ ಬೇರೆ ಅಲ್ಲ, ಅಜ್ಞಾನ ಬೇರೆ ಅಲ್ಲ. ಅಜ್ಞಾನಿ ಹೇಗಿರ್ತಾರೆ? ಸದಾ ಕುರಿಯಂತೆ ತಲೆ ತೆಗೆಸಿರ್ತಾರೆ. ಈ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರದ ಆ ಗುಣಗಳನ್ನು, ಪ್ರಾಣಿಜನ್ಯ ಗುಣಗಳನ್ನು ಜ್ಞಾನಾಗ್ನಿಗೆ ಬಲಿ ಕೊಟ್ಟರೆ, ಆತ್ಮಾಗ್ನಿಗೆ ಬಲಿ ಕೊಟ್ಟರೆ ಸೋಮಯಾಗ ಆಗ್ತದೆ. ಹೊರತು ಪಾಪದ ಪ್ರಾಣಿ ಕುರಿಯನ್ನು ಬಲಿ ಕೊಟ್ಟರೆ ಸೋಮಯಾಗ ಆಗ್ತದಾ? ಇಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರ ಅಂತಕ್ಕಂಥ ಈ ಪ್ರಾಣಿಜನ್ಯ ಗುಣವನ್ನು ಜ್ಞಾನಾಗ್ನಿಗೆ ಬಲಿ ಕೊಡಬೇಕು. ಸೊ ಜ್ಞಾನವೆಂಬೋ ಖಡ್ಗ ಪಿಡಿದು, ಅಜ್ಞಾನವೆಂಬೋ ಕುರಿಯ ಕಡಿದು, ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು ಅಂತ ಯಾರು ಪ್ರಾಜ್ಞರು ಹೇಳ್ತಾರೆ. ಎಷ್ಟು ಸೊಗಸಾಗಿದೆ! ಹಾಗಾದರೆ ಯಾವ ಖಡ್ಗ ಹಿಡಿಬೇಕು? ಜ್ಞಾನವೆಂಬ ಖಡ್ಗ ಹಿಡಿಬೇಕು. ಯಾವ ಕುರಿ ಕಡಿಬೇಕು? ಅಜ್ಞಾನವೆಂಬ ಕುರಿ ಕಡಿದು ಜ್ಞಾನ ಗುರುವಿನ ಪಾದಕ್ಕೆ ತಾನು ಶರಣಾದರೆ ತನಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಹಾಗಿಲ್ಲದೆ ಕುರಿಯನ್ನು ಬಲಿ ಕೊಡುವುದರಿಂದ, ಸೋಮಯಾಗ ಮಾಡುವುದರಿಂದ ಪುರುಷಾರ್ಥ ಸಾಧನೆ ಮಾಡಿದಂಗೆ ಆಗೋದಿಲ್ಲ. ಯಾಗಗಳಲ್ಲಿ ಐದನೇ ಯಾಗ ಮಹಿಷಿ ಯಾಗ. ನೀವೆಲ್ಲ ಮಹಿಷಿಯೂರು ಅಥವಾ ಮೈಸೂರಿಗೆ ಹೋಗಿರ್ತೀರಿ, ಆ ಬೆಟ್ಟದ ಮೇಲೆ ಮಹಿಷಾಸುರನ ಒಂದು ಪ್ರತಿಮೆಯನ್ನು ಕೂಡ ನೋಡಿರ್ತೀರಿ. ಮಹಿಷಾಸುರ ಮರ್ದಿನಿ ಚಾಮುಂಡಿಯ ಸಹಿತ ಆ ಒಂದು ವಿಗ್ರಹವನ್ನು ನೋಡಿರ್ತೀರಿ. ಸಿರಿಸಿಯಲ್ಲಿ ಮಾರಿಕಾಂಬೆ ಟೆಂಪಲ್ ಇದೆ. ಅಲ್ಲಿ ಈ ಹಿಂದೆ ಪ್ರತಿ ವರ್ಷ ಜಾತ್ರೆಯ ನೆಪದಲ್ಲಿ ಮಾರಿಕಾಂಬೆಗೆ ಕೋಣನನ್ನು ಬಲಿ ಕೊಡ್ತಿದ್ರಂತೆ. ಅಂದರೆ ಮಹಿಷಿ ಅಂತಂದರೆ ಎಮ್ಮೆ ಅಂತ, ಮಹಿಷ ಅಂತಂದರೆ ಕೋಣ ಅಂತ. ಅಂದರೆ ಕೋಣ ಅಂತಂದರೆ ಕೋಣ ಅಂತ ಅಲ್ಲ, ನಮ್ಮ ಪ್ರಾಚೀನರ ಪ್ರಕಾರವಾಗಿ, ನಮ್ಮ ಹಿಂದಿನವರ ಪ್ರಕಾರವಾಗಿ ಕೋಣ ಅಂತಂದರೆ ಥಿಕ್ ಸ್ಕಿನ್ಡ್ ಪರ್ಸನ್ನು ಅಂತ. ಕೋಣ ಅಂತಂದರೆ ನಮ್ಮ ಮನಸ್ಸಿನ ಅಲಕ್ಷ್ಯ, ನಿರ್ಲಕ್ಷ್ಯ, ಉದಾಸೀನ, ಉಪೇಕ್ಷೆ ಮತ್ತು ಸೋಂಬೇರಿತನದ ಪರಮ ರೂಪವೇ ಕೋಣ. ಹಾಗಾದರೆ ಬಲಿ ಕೊಡಬೇಕಾದ ಯಾವುದು? ಆ ಮನಸ್ಸಿನ ಆ ಕೋಣ ಗುಣವನ್ನು, ಪ್ರಾಣಿಜನ್ಯ ಗುಣವನ್ನು, ಪ್ರೊಕ್ರಾಸ್ಟಿನೇಷನನ್ನು. ಹೀಗೆ ಮಾಡಿದಾಗ ನಾವು ನಿಜವಾದ ಮಹಿಷಿಯಾಗ ಮಾಡ್ದಂಗೆ ಆಗ್ತದೆ, ಮಹಿಷಾಸುರ ಮರ್ದನ ಮಾಡ್ದಂಗೂ ಆಗ್ತದೆ. ಇನ್ನು ಯಾಗಗಳಲ್ಲಿ ಆರನೆಯದು ಸರ್ಪಯಾಗ. ಯಾರು ಮಾಡಿಸಿದ್ರು ಈ ಯಾಗವನ್ನು? ಜನ್ಮೇಜಯ ಮಾಡಿಸಿದಂತೆ ಹಾವಿನ ಭಯ ನಿವಾರಣೆಗಾಗಿ ಹಾವಿನ ಸಂತತಿಯನ್ನೇ ನಾಶ ಮಾಡಲು ಹೊರಟಿದ್ದ ಅವನು ಸರ್ಪಯಾಗದ ಮೂಲಕ. ಸರ್ಪಯಾಗ ಎಂದರೆ ಹಾವುಗಳನ್ನು ಬೆಂಕಿಗೆ ಆಹುತಿ ಕೊಡೋದಲ್ಲ ಕಣ್ರಿ, ನಮ್ಮ ಮನಸ್ಸೆಂಬ ಹುತ್ತದಲ್ಲಿ ಸುಪ್ತವಾಗಿ ಗುಪ್ತವಾಗಿ ಅಡಗಿ ಕುಳಿತಿರ್ತಕ್ಕಂಥ ಅರಿಷಡ್ ವರ್ಗಗಳಾದಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳು, ಇವು ಬದುಕಿನಲ್ಲಿ ಆಗಾಗ ಹಾವಿನ ಹಾಗೆ ಕಾಮ, ಕ್ರೋಧ, ದ್ವೇಷಾದಿಗಳು ಎಡೆಹೆತ್ತಿ
ಬೇರೆಯವರನ್ನು ನಮ್ಮನ್ನು ಆಹುತಿ ಪಡ್ಕೊಳ್ತವೆ. ಇಂತಹ ಮನಸ್ಸಿನೊಳಗಡೆ ಅಡಗಿರ್ತಕ್ಕಂಥ ಆ ಸರ್ಪರೂಪಿ ಗುಣಗಳನ್ನು ನಾವು ಜ್ಞಾನಾಗ್ನಿಗೆ ಆತ್ಮಾಗ್ನಿಗೆ ಬಲಿ ಕೊಟ್ಟರೆ ಸರ್ಪಯಾಗ ಮಾಡಿದಂಗೆ ಆಗ್ತದೆ. ಇನ್ನು ಯಾಗಗಳಲ್ಲಿ ಕೊನೆಯದು ಕುಕ್ಕುಟ ಯಾಗ. ಕುಕ್ಕುಟ ಅಂತಂದರೆ ಕೋಳಿ ಅಂತ. ಕೋಳಿಯ ಸ್ವಭಾವ ಏನು? ಮುಂಜಾನೆ ಬೇಗ ಎದ್ದು ಕೂಗೋದು. ಜಂಬದ ಕೋಳಿ, ನಾನೇ ಎಲ್ಲರನ್ನ ಎಚ್ಚರಿಸಿದ್ದೀನಿ ಅನ್ನುವ ಜಂಬದ ಪ್ರತೀಕವೇ ಕೋಳಿ. ಇಷ್ಟೇ ಮಾತ್ರ ಅಲ್ಲ, ಮನೆಯೊಡತಿ ಕೊಟ್ಟಂಥ ಕಾಳು ಕಡಿಯನ್ನು ತಿಂದು ಅದರಲ್ಲಿ ಸಂತೃಪ್ತಿಯನ್ನು ಸಮಾಧಾನವನ್ನು ಹೊಂದದ ಈ ಕೋಳಿ ಏನು ಮಾಡ್ತದೆ? ಕಸವನ್ನು ಒಂದು ಕಡೆ ರಾಶಿ ಮಾಡಿರ್ತಕ್ಕಂಥ ಜಾಗಕ್ಕೆ ಹೋಗ್ಬಿಟ್ಟು ಅದನ್ನು ಕೆದರಿ, ಅದನ್ನು ಕೆದಕಿ, ಗೆಬರಿ, ಅದರೊಳಗಡೆ ಕಾಳುಗಳನ್ನು ಆಯ್ಕೊಂಡು ತಿಂದು ಸಮಾಧಾನ ಪಟ್ಕೊಳ್ತದೆ. ಇದು ಆ ಕೋಳಿಯ ಸ್ವಭಾವ. ನಮ್ಮ ಸ್ವಭಾವನ ಹೀಗೆ ಕಂಡ್ರಿ, ನಮ್ಮ ತಟ್ಟೆ ತುಂಬ ಕತ್ತೆ ಸತ್ತು ಬಿದ್ದಿದ್ರು ಕೂಡ ನಾವು ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಸತ್ತಿದೆ ಅಂತ ಹುಡ್ಕಕ್ಕೆ ಹೋಗ್ತೇವೆ. ಅಂದರೆ ನಮ್ಮ ಮನೆ ತುಂಬ ಸಮಸ್ಯೆಗಳಿದ್ದರೂ ಕೂಡ ಬೇರೆಯವರ ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹುಡುಕಿ 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 ಆ ಸಮಸ್ಯೆಗಳಲ್ಲೇ ಸಂತೃಪ್ತಿಯನ್ನು ಕಾಣ್ತೇವೆ ಹೊರತು ನಮ್ಮ ಸಮಸ್ಯೆಗಳನ್ನು ನಿಭಾಯಿಸ್ಕೊಳ್ಳೋಣ ಅನ್ನುವ ಪರಿಜ್ಞಾನ ಇಲ್ಲದೆ ಬದುಕ್ತೀವಿ. ಇಂತಹ ಪ್ರವೃತ್ತಿ ಇರ್ತಕ್ಕಂಥ ಮನಸ್ಸಿಗೆ ಕುಕ್ಕುಟ ಬುದ್ಧಿ, ಕುಕ್ಕುಟ ಮನಸ್ಸು ಅಂತ ಹೇಳ್ತೇವೆ. ಇಲ್ಲಿ ಬಲಿಯಾಗಬೇಕಾದ್ದು ಕುಕ್ಕುಟ ಯಾಗದಲ್ಲಿ ಯಾವುದು? ಪಾಪ ಕೂಗುವ ಕೋಳಿ ಅಲ್ಲ ಕಣ್ರಿ, ಈ ಕೂಗುವ ಜಂಬದ ಕೋಳಿಯಂತಹ ಮನಸ್ಸು ಮತ್ತು ಪರರಲ್ಲಿ ಇತರರಲ್ಲಿ ಸಮಸ್ಯೆಗಳನ್ನು ಹುಡುಕ್ತಕ್ಕಂಥ ಈ ಕುಕ್ಕುಟಜನ್ಯ ಮನಸ್ಸು ಇಲ್ಲಿ ಯಾಗದಲ್ಲಿ ಬಲಿಯಾಗಬೇಕಾದ್ದು. ಇದಾಗಿತ್ತು ಸಪ್ತಯಾಗಗಳು. ಸಪ್ತಯಾಗಗಳು ಅಂತಂದರೆ ಯಾಗದ ನೆಪದಲ್ಲಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕುರಿಗಳನ್ನು, ಕೋಳಿಗಳನ್ನು ಬಲಿ ಕೊಡೋದಲ್ಲ ಕಣ್ರಿ, ನಮ್ಮ ಮನಸ್ಸಲ್ಲೇ ಇರ್ತಕ್ಕಂಥ ಪ್ರಾಣಿಜನ್ಯ ಗುಣಗಳನ್ನು ಜ್ಞಾನಾಗ್ನಿಗೆ ಬಲಿ ಕೊಡಬೇಕು. ಆವಾಗ ನಾವು ಧನ್ಯರಾಗ್ತೇವೆ, ಪುನೀತರಾಗ್ತೇವೆ, ಜ್ಞಾನಿಗಳಾಗ್ತೇವೆ ಅನ್ನೋದು ನಮ್ಮ ಪ್ರಾಚೀನರ ಅಭಿಪ್ರಾಯವಾಗಿತ್ತು. ಸೊ ಇದಾಗಿತ್ತು ಸಪ್ತಯಾಗಗಳು. ಹೋಪ್ಫುಲ್ಲಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಿ ಇದನ್ನು ಅಂತ ನಾನು ಭಾವಿಸ್ತೇನೆ. ಇದು ನಿಮಗಿಷ್ಟ ಆಗಿದರೆ ನಿಮ್ಮ ಆತ್ಮೀಯರಿಗೂ ನಿಮ್ಮ ಹಿತೈಷಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಒಂದು ವಿನೂತನವಾದ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಾನು ನಿಮಗೆಲ್ಲ ನಮಸ್ಕರಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.